ನಮಸ್ಕಾರ, ಮುಖ್ಯಾಂಶಗಳು. ಅತಿವೃಷ್ಟಿ ಪೀಡಿತ ಕೊಡಗಿನಲ್ಲಿ ಮುಖ್ಯಮಂತ್ರಿ ವೈಮಾನಿಕ ಸಮೀಕ್ಷೆ, ಮಡಿಕೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಪರಿಸ್ಥಿತಿ ಪರಾಮರ್ಶೆ, ಸಂತ್ರಸ್ತರಿಗೆ ತುರ್ತು ಪರಿಹಾರ. ನೆರೆ ಪೀಡಿತ ಜಿಲ್ಲೆಗಳ ಸ್ಥಿತಿಗತಿ ಕುರಿತು ಕೇಂದ್ರ ಗೃಹ ಭೂ ಸಾರಿಗೆ ಸಚಿವರಿಗೆ ವರದಿ, ಹೆಚ್ಚಿನ ಅನುದಾನಕ್ಕೆ ಮನವಿ ಡಿವಿ ಸದಾನಂದಗೌಡ. ಪ್ರವಾಹ ಪೀಡಿತ ಕೇರಳದಲ್ಲಿ ಸೇನಾಪಡೆಗಳಿಂದ ಸಂತ್ರಸ್ತರ ರಕ್ಷಣೆ, ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಜೊತೆ ರಾಷ್ಟ್ರಪತಿ ಮಾತುಕತೆ. ಹಾಗೂ 18ನೇ ಏಷ್ಯಾ ಕ್ರೀಡಾಕೂಟ, ಭಾರತಕ್ಕೆ ಕುಸ್ತಿಯಲ್ಲಿ ಮೊದಲ ಚಿನ್ನ, ಕಂಚು ಗೆದ್ದ ಗುರಿಕಾರರು. ವಾರ್ತೆಗಳ ವಿವರ. ಅತಿವೃಷ್ಟಿಗೆ ತುತ್ತಾಗಿರುವ ರಾಜ್ಯದ ಕೆಲ ಭಾಗಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಕೇಂದ್ರ ಸರ್ಕಾರ ಸಾಧ್ಯವಿರುವ ಎಲ್ಲ ನೆರವು ಕಲ್ಪಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ದೂರವಾಣಿ ಕರೆ ಮೂಲಕ ಮಾತನಾಡಿ ಭರವಸೆ ನೀಡಿದ್ದಾರೆ. ನೆರೆ ಪೀಡಿತ ಪ್ರದೇಶಗಳಲ್ಲಿನ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿಯೊಂದಿಗೆ ಪ್ರಧಾನಿ ಮಾತುಕತೆ ನಡೆಸಿದ್ದಾರೆ. ಮಳೆ ಬಾಧಿತ ಪ್ರದೇಶಗಳ ಜನರ ಕ್ಷೇಮ ಹಾಗೂ ಸುರಕ್ಷತೆಗಾಗಿ ಪ್ರಾರ್ಥಿಸುವುದಾಗಿ ಪ್ರಧಾನಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಈ ಮಧ್ಯೆ ಇಂದು ಕೂಡ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕೊಡಗು ಜಿಲ್ಲೆಯ ಅತಿವೃಷ್ಟಿ ಪ್ರದೇಶಗಳಲ್ಲಿ ಹಾಗೂ ಅಪಾಯ ಮಟ್ಟದಲ್ಲಿರುವ ಹಾರಂಗಿ ಜಲಾಶಯ ವಲಯದಲ್ಲಿ ಸಚಿವ ಸಾರಾ ಮಹೇಶ್ ಅವರೊಂದಿಗೆ ವೈಮಾನಿಕ ಸಮೀಕ್ಷೆ ನಡೆಸಿದರು. ನಂತರ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಆವರ್ತಿ ಗ್ರಾಮ, ಕುಶಾಲನಗರದ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ಸಂತ್ರಸ್ತರೊಂದಿಗೆ ಚರ್ಚಿಸಿದರು. ಸಂತ್ರಸ್ತರಿಗೆ ತುರ್ತು ಪರಿಹಾರ ಮೊತ್ತದ ಚೆಕ್ ವಿತರಿಸಿದರು. ಶುಂಠಿಕೊಪ್ಪದ ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯ ಪಡೆದಿರುವ ಸಂತ್ರಸ್ತರೊಂದಿಗೆ ಮಾತನಾಡಿ, ಮಳೆ ಹಾನಿಯಿಂದ ಮನೆ ಕಳೆದುಕೊಂಡವರಿಗೆ ವಸತಿ ಪುನರ್ ನಿರ್ಮಾಣ ಅಥವಾ ಸ್ಥಳಾಂತರವನ್ನು ಸರ್ಕಾರದ ಖರ್ಚಿನಲ್ಲಿ ಮಾಡಲಾಗುವುದು. ಅತಿವೃಷ್ಟಿ ಸಂದರ್ಭದಲ್ಲಿ ಮೃತಪಟ್ಟವರ ಕುಟುಂಬ ವರ್ಗದವರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು. ಗಂಭೀರವಾಗಿ ಗಾಯಗೊಂಡವರಿಗೆ 50,000 ರೂಪಾಯಿ ನೆರವು ಒದಗಿಸಲಾಗುವುದು. ಜೊತೆಗೆ ಎಲ್ಲಾ ರೀತಿಯ ವೈದ್ಯಕೀಯ ಸೌಲಭ್ಯ ಸರ್ಕಾರ ಕೈಗೊಳ್ಳಲಿದೆ ಎಂದು ಅವರು ತಿಳಿಸಿದರು. ಸೇನೆ, ರಾಷ್ಟೀಯ ಹಾಗೂ ರಾಜ್ಯ ವಿಪತ್ತು ಪ್ರತಿಕ್ರಿಯಾ ಪಡೆ, ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವಾ ಪಡೆಗಳ 1,000ಕ್ಕೂ ಹೆಚ್ಚು ಜನರನ್ನು ರಕ್ಷಣಾ ಕಾರ್ಯಗಳಿಗೆ ಕಳುಹಿಸಿಕೊಡಲಾಗಿದೆ. ಈವರೆಗೆ 317 ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ ಎಂದು ಕೊಡಗು ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಪ್ರವೀಣ್ ಕುಮಾರ್ ತಿಳಿಸಿದ್ದಾರೆ. 31 ಪರಿಹಾರ ಕೇಂದ್ರಗಳಿಗೆ ಅಗತ್ಯ ಆಹಾರ ಸಾಮಗ್ರಿಗಳನ್ನು ಪೂರೈಕೆ ಮಾಡಲಾಗುತ್ತಿದೆ. ಮಡಿಕೇರಿಯ ರಾಜಾಸೀಟ್ ಹಿಂಭಾಗದಲ್ಲಿನ ಬಡಾವಣೆಗಳಲ್ಲಿ ಕಳೆದೆರಡು ದಿನಗಳಿಂದ ಸುಮಾರು 60 ಮನೆಗಳು ಹಾನಿಗೊಳಗಾಗಿವೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಂದು ಮಡಿಕೇರಿ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿ ಜಿಲ್ಲೆಯ ನೆರೆಪೀಡಿತ ಪ್ರದೇಶಗಳಲ್ಲಿನ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಾಚರಣೆ ಪರಾಮರ್ಶೆ ನಡೆಸಿದರು. ಕಷ್ಟದಲ್ಲಿ ಇರುವ ಜನರನ್ನು ಶತಾಯಗತಾಯ ಪಾರು ಮಾಡಬೇಕು, ಅಲ್ಲದೆ ನೆರೆಯಿಂದ ಆಗಿರುವ ಬೆಳೆ ನಾಶದ ಕುರಿತು ತಕ್ಷಣ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ರಾಷ್ಟಪತಿ ರಾಮನಾಥ್ ಕೋವಿಂದ್ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಇಂದು ದೂರವಾಣಿ ಕರೆ ಮಾಡಿ ಅತಿವೃಷ್ಟಿ ಬಾಧಿತ ಕೊಡಗು ಜಿಲ್ಲೆಯ ಸ್ಥಿತಿಗತಿ ವಿಚಾರಿಸಿದರು. ಕೊಡಗು ಜಿಲ್ಲಾಡಳಿತ ಈ ಸಂಕಷ್ಟದ ಸ್ಥಿತಿಯಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸೇನೆ ಹಾಗೂ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯಾ ಪಡೆ ಎನ್ಡಿಆರ್ಎಫ್ ರಕ್ಷಣೆ ಹಾಗೂ ಪರಿಹಾರ ಕಾರ್ಯದಲ್ಲಿ ತೊಡಗಿದ್ದು ಈವರೆಗೆ 3,500 ಮಂದಿ ಸಂತ್ರಸ್ತರನ್ನು ರಕ್ಷಿಸಲಾಗಿದೆ ಎಂದು ರಾಷ್ಟಪತಿ ಅವರಿಗೆ ಮುಖ್ಯಮಂತ್ರಿ ಮನವರಿಕೆ ಮಾಡಿಕೊಟ್ಟರು. ಸಂಕಷ್ಟದ ಈ ಕ್ಷಣದಲ್ಲಿ ಕೊಡಗಿನ ಜನರ ಬಗ್ಗೆ ತಮ್ಮ ಕಾಳಜಿ ವ್ಯಕ್ತಪಡಿಸಿದ ರಾಷ್ಟಪತಿ ಅವರಿಗೆ ಕುಮಾರಸ್ವಾಮಿ ಕೃತಜ್ಞತೆ ಸಲ್ಲಿಸಿದರು. ಕೊಡಗು ಜಿಲ್ಲೆಯ ನೆರೆ ಬಾಧಿತ ಪ್ರದೇಶಗಳಿಗೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಇಂದು ಭೇಟಿ ನೀಡಿ ಬಾಧಿತ ಜನರಿಗೆ ಸಾಂತ್ವನ ಹೇಳಿದರು. ಬಳಿಕ ಮಾಧ್ಯಮಗೋಷ್ಠಿಯಲ್ಲಿ ಅವರು ಸಂತ್ರಸ್ತರಿಗೆ ಸಹಾಯ ಮಾಡುವಲ್ಲಿ ರಾಜ್ಯ ಸರ್ಕಾರ ಇನ್ನಷ್ಟು ಚುರುಕಾಗಬೇಕು, ಪರಿಹಾರ ಕೇಂದ್ರಗಳಲ್ಲಿ ಶೌಚಾಲಯದ ಸಮಸ್ಯೆ ಇದೆ, ಲಾರಿಗಟ್ಟಲೆ ಆಹಾರ ಪದಾರ್ಥಗಳು ಸಂತ್ರಸ್ತರಿಗಾಗಿ ಹರಿದು ಬರುತ್ತಿವೆ, ಅವು ವ್ಯರ್ಥವಾಗುವುದರ ಬದಲು ಹೆಚ್ಚುವರಿ ಆಹಾರವನ್ನು ಕೇರಳದ ನೆರೆ ಪೀಡಿತ ಪ್ರದೇಶಗಳಿಗೆ ಕಳುಹಿಸುವುದು ಕುರಿತು ಆಲೋಚಿಸಲಾಗುತ್ತಿದೆ ಎಂದರು. ಸರಿಯಾದಂತಹ ಸ್ಥಳವನ್ನು ಹುಡುಕಿ
ಲೆವೆಲ್ಲಿರುವಂತಹ ಏರಿಯಾದಲ್ಲಿ ಗಟ್ಟಿ ಸ್ಥಳದಲ್ಲಿ ಅವರು ಐಡೆಂಟಿಫೈ ಮಾಡಿ ಇನ್ನು ತಿಂಗಳು ಮಳೆ ನಿಂತಾದ ಮೇಲೆ ಅದು ತದಕ್ಷಣ ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಪ್ರಾರಂಭ ಮಾಡಿ ಅವರಿಗೆ ಶಾಶ್ವತವಾದ ಪರಿಹಾರ ಸಿಗ್ತಾ ಇದೆ ಅನ್ನುವಂತ ವಿಶ್ವಾಸ ಅವರು ಮೂಡಬೇಕು. ಕೊಡಗು ಜಿಲ್ಲೆಯಲ್ಲಿ ಮಳೆ ಹಾಗೂ ಗಾಳಿ ಮುಂದುವರೆದಿದ್ದು ಸಾರ್ವಜನಿಕರ ಅನುಕೂಲಕ್ಕಾಗಿ ಸಹಾಯವಾಣಿಯನ್ನು ತೆರೆಯಲಾಗಿದೆ. ತುರ್ತು ಸಂದರ್ಭಗಳಲ್ಲಿ ಈ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಲು ಕೊಡಗು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ 9482628409 08272722500 ಆರಕ್ಷಕ ಅಧೀಕ್ಷಕರು 9480804901 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ 9480869000 ಜಿಲ್ಲಾಧಿಕಾರಿ ಕಚೇರಿ ಕಂಟ್ರೋಲ್ ರೂಂ 08272221077 ದಕ್ಷಿಣ ಕನ್ನಡ ಹಾಗೂ ಮಡಿಕೇರಿ ಗಡಿ ಭಾಗದಲ್ಲಿ ಮಹಾಮಳೆಯಿಂದ ಹಾನಿಗೊಳಗಾಗಿರುವ ಪ್ರದೇಶಗಳಿಗೆ ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವ ಡಿವಿ ಸದಾನಂದಗೌಡ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸುಳ್ಯ ತಾಲೂಕಿನ ಕಲ್ಮಾಕಾರ್ ನಿಡ್ಡೋಡಿ ಬಳಿಯ 3 ಸೇತುವೆಗಳು ಮಳೆಗೆ ಕೊಚ್ಚಿ ಹೋಗಿವೆ. ಸುಮಾರು 600ಕ್ಕೂ ಹೆಚ್ಚು ಜನರು ಸಂಪರ್ಕ ಕಳೆದುಕೊಂಡಿದ್ದು ಈ ಪ್ರದೇಶಕ್ಕೆ ಡಿವಿ ಸದಾನಂದಗೌಡ, ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಅಂಗಾರ ಅವರೊಂದಿಗೆ ಭೇಟಿ ನೀಡಿದ್ದರು. ನಂತರ ಅವರು ಮಳೆಯಿಂದ ಹಾನಿಗೊಳಗಾಗಿರುವ ಹೆದ್ದಾರಿಗಳ ನಿರ್ಮಾಣಕ್ಕೆ ಕೇಂದ್ರ ಹೆದ್ದಾರಿ ಹಾಗೂ ಭೂಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ಹೆಚ್ಚಿನ ಅನುದಾನ ನೀಡುವಂತೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಮಡಿಕೇರಿಯಲ್ಲಿ ಸಂತ್ರಸ್ತರ ಪರಿಹಾರ ಕೇಂದ್ರಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿದರು. ಬೆಳ್ತಂಗಡಿಯಲ್ಲಿ ಅವರು ರಾಜ್ಯದ ಮಳೆ ಸ್ಥಿತಿಗತಿಗಳ ಕುರಿತು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಮತ್ತು ಭೂಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರಿಗೆ ವರದಿ ನೀಡಿ ಹೆಚ್ಚಿನ ಅನುದಾನ ಒದಗಿಸುವಂತೆ ಮನವಿ ಮಾಡಲಾಗುವುದು. ಕಲ್ಮಾಕಾರ್ ಗ್ರಾಮದಲ್ಲಿ ಸಿಲುಕಿರುವ 300ಕ್ಕೂ ಹೆಚ್ಚು ಜನರಿಗೆ ಪರ್ಯಾಯ ಸಂಚಾರ ವ್ಯವಸ್ಥೆ ಕಲ್ಪಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಕೊಡಗು ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಗೆ ಮನೆ ಆಸ್ತಿಪಾಸ್ತಿ ಕಳೆದುಕೊಂಡು ಸಂತ್ರಸ್ತರಾಗಿರುವ ಜನರ ನೆರವಿಗೆ ಬೆಂಗಳೂರು ನಗರ ಬಿಜೆಪಿ ಶಾಸಕರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಮುಂದಾಗಿದ್ದಾರೆ. ಈ ಸಂಬಂಧ ಪಕ್ಷದ ಮುಖಂಡ ಆರ್ ಅಶೋಕ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ನಡೆದ ಸಭೆಯಲ್ಲಿ ಶಾಸಕರು, ಮಹಾನಗರ ಪಾಲಿಕೆ ಸದಸ್ಯರುಗಳು ಭಾಗವಹಿಸಿದ್ದರು. ಸುಮಾರು 23 ಟನ್ಗಳಷ್ಟು ಆಹಾರ ಧಾನ್ಯಗಳು ಹಾಗೂ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಲಾಗಿದ್ದು ನಾಳೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಿಂದ ಲಾರಿಗಳ ಮೂಲಕ ಕೊಡಗು ಜಿಲ್ಲೆಯ ಮಳೆ ಬಾಧಿತ ಪ್ರದೇಶಗಳಿಗೆ ಕಳುಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಬಳಿಕ ಆರ್ ಅಶೋಕ ಪಕ್ಷದ ಬೆಂಗಳೂರು ನಗರ ಶಾಸಕರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರುಗಳು ತಮ್ಮ 2 ತಿಂಗಳ ಸಂಬಳವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಿದ್ದಾರೆ. ಅಲ್ಲದೆ ಈಗಾಗಲೇ 11,50,000 ರೂಪಾಯಿ ಹಣವನ್ನು ಸಹ ದೇಣಿಗೆಯನ್ನಾಗಿ ನೀಡಿದ್ದಾರೆ ಎಂದರು. ಸುಮಾರು 15 ದಿನಗಳಿಗೆ ಆಗುವಷ್ಟು ಆಹಾರ ಧಾನ್ಯ ಹಾಗೂ ಅಗತ್ಯ ವಸ್ತುಗಳನ್ನು ಸಂತ್ರಸ್ತ ಕುಟುಂಬಗಳಿಗೆ ನೀಡಲಾಗುವುದು. ತಾವು ಹಾಗೂ ಪಕ್ಷದ ಅನೇಕ ಶಾಸಕರು ಖುದ್ದಾಗಿ ಪರಿಹಾರ ಕಾರ್ಯದಲ್ಲಿ ಪಾಲ್ಗೊಳ್ಳಲಿದ್ದೇವೆ ಎಂದರು. ಅವರೆಲ್ಲ ತಮ್ಮ 2 ತಿಂಗಳ ಸಂಬಳವನ್ನ ಈ ಒಂದು ಕೊಡಗಿನ ಒಂದು ಪರಿಹಾರಕ್ಕೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಡುವಂತ ತೀರ್ಮಾನವನ್ನ ನಾವೆಲ್ಲ ತೆಗೆದುಕೊಂಡಿದ್ದೀವಿ. ಮೈಸೂರಿನ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಸಿಎಫ್ಟಿಆರ್ಐ ವತಿಯಿಂದ ಮಹಾಮಳೆಗೆ ತುತ್ತಾಗಿರುವ ಕೇರಳ ಹಾಗೂ ಕೊಡಗು ಜಿಲ್ಲೆಗಳ ಸಂತ್ರಸ್ತ ಜನರಿಗೆ ಸಿದ್ದ ಆಹಾರ ಪದಾರ್ಥಗಳನ್ನು ರವಾನಿಸಲಾಗಿದೆ. ಭಾರೀ ಮಳೆಯಿಂದ ಸಂಕಷ್ಟಕ್ಕೀಡಾದ ಜನರಿಗೆ ತಕ್ಷಣಕ್ಕೆ ಬೇಕಾದ ಪೌಷ್ಟಿಕಾಂಶವುಳ್ಳ ಬಿಸ್ಕೆಟ್, ಸಿದ್ದ ಉಪ್ಪಿಟ್ಟು, ಅವಲಕ್ಕಿ, ಬ್ರೆಡ್, ಶುದ್ಧ ಕುಡಿಯುವ ನೀರು, ಚಪಾತಿ, ಟೊಮ್ಯಾಟೊ ಪಲ್ಯವನ್ನು ಪೊಟ್ಟಣಗಳ ಮೂಲಕ ನೀಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಸಿಎಫ್ಟಿಆರ್ಐ ನಿರ್ದೇಶಕ ಸುಬ್ರಹ್ಮಣ್ಯನ್. ಕೇರಳದ ಸಂತ್ರಸ್ತ ಪ್ರದೇಶಕ್ಕೆ 3 ಲಾರಿಗಳಷ್ಟು ಹಾಗೂ ಕೊಡಗು ಜಿಲ್ಲೆಗೆ 1 ಲಾರಿಯಷ್ಟು ಆಹಾರ ಸಾಮಗ್ರಿಗಳನ್ನು ಇಂದು ಕಳುಹಿಸಿಕೊಡಲಾಗಿದೆ ಎಂದರು. ನಾವು ಸ್ಟೆಪ್ ಅಪ್ ಮಾಡಿ ಮಾಡ್ತಾ ಇದೀವಿ. ಸೊ ಈಗ ನಾವು ಕೇರಳ, ಕರ್ನಾಟಕ ಈ 2 ರೀಜನ್ಗೂ ಮಾಡ್ತಾ ಇದೀವಿ. ಸೊ 3 ಕನ್ಸೈನ್ಮೆಂಟ್ ಇವತ್ತು ಫಸ್ಟ್ ಡಿಸ್ಪ್ಯಾಚ್ಗೆ ಹೋಗ್ತಾ ಇದೆ. ಇದು 3 ಕನ್ಸೈನ್ಮೆಂಟ್ಸ್ ಪುಟ್ ಟುಗೆದರ್ ಒಂದು 14,000 ಮೀಲ್ಸ್ ಬರುತ್ತೆ. ಅದು ಬಿಟ್ಟು ನಮಗೆ ಹೈ ಫೈಬರ್ ಬಿಸ್ಕೆಟ್ಸು ಮತ್ತು ರಸ್ಕುನು ಕಲಿಸ್ತಾ ಇದ್ದೀವಿ.
ಇವತ್ತಿನ ದಿನ ನಾವು ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸತ್ಯೇಂದ್ರ, ಸಂಕಷ್ಟಕ್ಕೀಡಾದ ಜನತೆಗೆ ನೀಡಲು ವಿವಿಧ ಬಗೆಯ ಬಹಳ ದಿನಗಳ ಕಾಲ ಬಳಸಬಹುದಾದ ಆಹಾರ ಪದಾರ್ಥಗಳನ್ನು ತಯಾರಿಸಲಾಗಿದ್ದು ಸಂತ್ರಸ್ತ ಪ್ರದೇಶಕ್ಕೆ ಕಳುಹಿಸಿಕೊಡಲಾಗುತ್ತಿದೆ ಎಂದು ಹೇಳಿದರು. ಮತ್ತೆ ಉಪಮಾ ಮಿಕ್ಸ್ ಅಂದ್ರೆ ಉಪ್ಪಿಟ್ಟು, ಇದನ್ನು ಕೇವಲ ಬಿಸಿನೀರನ್ನು ಹಾಕಿ ಅದು ತಯಾರಾಗ್ತದೆ ಅಂತಹ ಒಂದು ಪದಾರ್ಥ. ಮತ್ತೆ ಹುಳಿ ಅವಲಕ್ಕಿ, ಇದು ಕೇವಲ ತಣ್ಣೀರನ್ನು ಹಾಕಿದ ಕೂಡಲೇ 10 ನಿಮಿಷಗಳಲ್ಲಿ ತಯಾರಾಗ್ತಕ್ಕಂತ ಪದಾರ್ಥ. ಉಪ್ಪಿನಕಾಯಿಯನ್ನ ನಾವು ತಯಾರಿಸಿಕೊಡ್ತಾ ಇದ್ದೇವೆ. ಎಲ್ಲರೂ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಚ್ ವಿ ಸೌಜನ್ಯ, ನಿನ್ನೆಯಿಂದಲೇ ಸಂಸ್ಥೆಯ ನೌಕರರು ಹಾಗೂ ಸಾವಿರಾರು ಸ್ವಯಂ ಸೇವಕರ ಜೊತೆಗೂಡಿ ಆಹಾರ ಪದಾರ್ಥಗಳನ್ನು ತಯಾರಿಸಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದ ಕೊಡಗು, ನೆರೆಯ ಕೇರಳದಲ್ಲಿ ಮಹಾಮಳೆಗೆ ತುತ್ತಾಗಿರುವ ಸಂತ್ರಸ್ತರಿಗೆ ಅಗತ್ಯ ಆಹಾರ ಪೂರೈಕೆಗೆ ಮೈಸೂರಿನಲ್ಲಿರುವ ಕೇಂದ್ರ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ CFTRI 10,000 ಶೇಖರಣೆ ಯೋಗ್ಯ ಆಹಾರದ ಪೊಟ್ಟಣಗಳನ್ನು ಸೇನೆಯ ಮೂಲಕ ಪೂರೈಸಿದೆ. ವಿಶೇಷವಾಗಿ ಕೊಡಗು ಜಿಲ್ಲೆಗೆ 5,000 ಆಹಾರ ಪೊಟ್ಟಣಗಳನ್ನು ಪೂರೈಸಲಾಗಿದೆ. ಉಳಿದವನ್ನು ಕೇರಳದ ಸಂತ್ರಸ್ತ ಪ್ರದೇಶಗಳಿಗೆ ಸೇನೆಯ ಮೂಲಕ ರವಾನಿಸಿದೆ. ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿರುವ ಕೊಡಗು ಜಿಲ್ಲೆಯ ಸಂತ್ರಸ್ತ ಜನರಿಗೆ ಸಹಾಯ ಮಾಡಲು ಮೈಸೂರಿನ ಹಲವು ಸಂಘ ಸಂಸ್ಥೆಗಳು ಮುಂದಾಗಿವೆ. ಮೈಸೂರು ಮಹಾನಗರ ಪಾಲಿಕೆ ಸಹಯೋಗದೊಂದಿಗೆ ಸಿಟಿಜನ್ ಫೋರಂ ಒಕ್ಕೂಟ, ಜಿಎಸ್ಎಸ್ ಫೌಂಡೇಶನ್ ಸೇರಿದಂತೆ ಸುಮಾರು 50 ಸಂಘ ಸಂಸ್ಥೆಗಳು ನೊಂದ ನಿರಾಶ್ರಿತರಿಗೆ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸ್ಥಳೀಯ ಜನರು ಸ್ವಯಂ ಪ್ರೇರಿತರಾಗಿ ವಿವಿಧ ಆಹಾರ ಪದಾರ್ಥಗಳು, ಔಷಧಿಗಳು ಸೇರಿದಂತೆ ಬಟ್ಟೆಗಳನ್ನು ತಂದು ಸಿಟಿಜನ್ ಫೋರಂ ಒಕ್ಕೂಟಕ್ಕೆ ನೀಡುತ್ತಿದ್ದು ಅವುಗಳನ್ನು ಪ್ಯಾಕ್ ಮಾಡುವ ಮೂಲಕ ನಿರಾಶ್ರಿತರಿಗೆ ವಿತರಿಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಜಿಎಸ್ಎಸ್ ಫೌಂಡೇಶನ್ ಮುಖ್ಯಸ್ಥ ಶ್ರೀಹರಿ, ಪ್ರವಾಹ ಪೀಡಿತರಿಗೆ ಆಹಾರ ಧಾನ್ಯಗಳು ಸೇರಿದಂತೆ ಹಲವು ಅಗತ್ಯ ವಸ್ತುಗಳನ್ನು ಪೂರೈಸಲು ಸುಮಾರು 50 ಹೆಚ್ಚು ಸಂಘಟನೆಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಶಾಲಾ ಮಕ್ಕಳು ಸಹ ವಸ್ತುಗಳ ಪ್ಯಾಕ್ ಮಾಡುವಲ್ಲಿ ಸಹಾಯ ಮಾಡುತ್ತಿದ್ದಾರೆ ಎಂದರು. ಆರ್ಗನೈಸೇಷನ್ ಅಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ತಂದು ಕೊಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೀರಿ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳು, ಶಾಲೆ ಮಕ್ಕಳು. ಇಲ್ಲಿ ಒಂದು ಹುಡುಗ ಅಂತೂ 3 ದಿನದಿಂದ ಇಲ್ಲಿ ಬಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇದ್ದಾನೆ. ಎಲ್ಲಾ ಕಡೆಯಿಂದ ಹರಿದು ಬರುತ್ತೆ. ಸಿಟಿಜನ್ ಫೋರಂ ಸಂಸ್ಥೆಯ ಮುಖ್ಯಸ್ಥ ರಮೇಶ್ ಕಿಕ್ಕೇರಿ, ಕೊಡಗು ಜಿಲ್ಲೆಯ ನಿರಾಶ್ರಿತರಿಗೆ ಅಗತ್ಯ ವಸ್ತುಗಳನ್ನು ಸಂಸ್ಥೆಯ ವತಿಯಿಂದ ಪೂರೈಸಲಾಗುತ್ತಿದ್ದು ಈಗಾಗಲೇ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಸಹಕಾರ ಕೊಡುತ್ತಿದ್ದಾರೆ. ಅಕ್ಕಿ, ಬೇಳೆ, ಬಟ್ಟೆ ಸೇರಿದಂತೆ ಔಷಧಿಗಳನ್ನು ಪಡೆದು ಕಳುಹಿಸಲಾಗುತ್ತಿದೆ ಎಂದರು. ಮಕ್ಕಳಿಗೆ ಬೇಕಾದಂತಹ ಮೆಡಿಸನ್ನು ಇದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ. ಕಲೆಕ್ಟ್ ಮಾಡಿ ಒಬ್ಬೊಬ್ಬರಾಗಿ ಒಂದೊಂದು ತಂಡದಲ್ಲಿ ಕಳಿಸ್ತಾ ಇದೀವಿ. ಇವಾಗಿನ ಅವಶ್ಯಕತೆ ಇರೋದು ಸಿಟಿಜನ್ ಫೋರಂನ ಸುಮಂತ್, ಮೈಸೂರಿನ ಜನರು ನಿರಾಶ್ರಿತ ಜನರಿಗೆ ನೀಡಲು ಹಲವು ರೀತಿಯ ವಸ್ತುಗಳನ್ನು ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಎಂದರು. ಇಲ್ಲಿಂದ ಮೆಟೀರಿಯಲ್ಸ್ ಕಳಿಸ್ಕೊಡ್ಬೇಕಾಗಿದೆ, ಇವಾಗ ನಮ್ಮ ಕರ್ತವ್ಯ ಆಗಿದೆ. ದಯವಿಟ್ಟು ಎಲ್ಲರೂ ರೇಷನ್ ಐಟಮ್ಸ್ಗಳನ್ನ ತಲುಪಿಸಿದ್ರೆ ಎಲ್ಲರಿಗೂ ತುಂಬಾ ಸಹಾಯ ಆಗುತ್ತೆ. ಈಗ ನಾವು ಹಲವಾರು ಜನಗಳನ್ನು ಜನಸ್ನೇಹಿ ಸೇವಾ ಬಳಗದ ಕುಮಾರ್, ಸ್ನೇಹಿತರ ಜೊತೆಗೂಡಿ ಮನೆ ಮನೆಗೆ ತೆರಳಿ ಟವೆಲ್ ಹಾಗೂ ಬೆಡ್ಶೀಟ್ಗಳನ್ನು ಸಂಗ್ರಹಿಸಿ ನಿರಾಶ್ರಿತರಿಗೆ ನೀಡುತ್ತಿದ್ದೇವೆ ಎಂದು ಹೇಳಿದರು. ಏನೇನು ಆಗ್ಬೋದು ಅವ್ರಿಗೆ, ಊಟಕ್ಕೆ ಅಗತ್ಯತೆ ಇರುವಂತದ್ದು, ಅಕ್ಕಿ ಸ್ವಲ್ಪ ದಿನ ಕಳಿತಿದ್ದಾಗೆ, ಇವನ್ನೊಂದು 2 ದಿನ ಆಗ್ತಿದ್ದಾಗೆ ಮಳೆ ನೀರು ಯಾವಾಗ ಕಡಿಮೆ ಆಗುತ್ತೆ? ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನೆರೆ ಪರಿಸ್ಥಿತಿ ಎದುರಿಸುತ್ತಿರುವ ಕೇರಳದಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆ ಸಮರೋಪಾದಿಯಲ್ಲಿ ಮುಂದುವರೆದಿದೆ. ನೆರೆ ಹಾಗೂ ಭೂಕುಸಿತದಂತಹ ಘಟನೆಗಳಲ್ಲಿ ಈವರೆಗೆ ರಾಜ್ಯದಲ್ಲಿ 195 ಮಂದಿ ಮೃತಪಟ್ಟಿದ್ದು 43 ಮಂದಿ ಕಾಣೆಯಾಗಿದ್ದಾರೆ. ಕಳೆದ 100 ವರ್ಷಗಳಲ್ಲೇ ಅತ್ಯಂತ ಗಂಭೀರ ಪ್ರವಾಹದ ಪರಿಸ್ಥಿತಿಗೆ ಸಿಲುಕಿರುವ ಕೇರಳ ರಾಜ್ಯದಲ್ಲಿ ಸಂತ್ರಸ್ತರ ರಕ್ಷಣೆ ಮತ್ತು ಪರಿಹಾರ ಕಾರ್ಯ ಭರದಿಂದ ಸಾಗಿದೆ. ದೇಶದಲ್ಲೇ ಅತಿ ದೊಡ್ಡ ಕಾರ್ಯಾಚರಣೆಯನ್ನು ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯಾ ಪಡೆ NDRF ಕೈಗೊಂಡಿದೆ. 58 ತಂಡಗಳನ್ನು ಪರಿಹಾರ ಕಾರ್ಯಕ್ಕಾಗಿ ನಿಯೋಜಿಸಲಾಗಿದ್ದು 10,000ಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಿಸಲಾಗಿದೆ ಎಂದು NDRFನ ವಕ್ತಾರರು ತಿಳಿಸಿದ್ದಾರೆ. ಇಷ್ಟು ದೊಡ್ಡ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡಿರುವುದು ದೇಶದಲ್ಲೇ ಮೊದಲು ಎಂದು ಅವರು ಹೇಳಿದ್ದಾರೆ. जो भी रिलीफ मटेरियल्स पहुंचाने का काम ये जोरों से चल रहा है और जहां कहीं भी डिफिकल्ट सिचुएशन है 8 जिलों में खास करके और उसमें भी जो 4 ज्यादा प्रभावित क्षेत्र हैं उसमें NDRF की टीम्स डिप्लॉयड हैं और अगर आवश्यकता हुई तो निश्चित रूप से हम और भी टीम्स और भी इक्विपमेंट्स वहां मुहैया करवाएंगे. ಪ್ರವಾಹದಿಂದ ನಲುಗಿರುವ ರಾಜ್ಯದ ಸಂತ್ರಸ್ತರ ನೆರವಿಗೆ ಹಸ್ತ ನೀಡುವಂತೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮನವಿ ಮಾಡಿದ್ದಾರೆ.
ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿ ಕೆಸತಿ ದೇವಿ, ಕೇರಳದಲ್ಲಿ ಮುಂದಿನ ಇನ್ನೆರಡು ದಿನಗಳಲ್ಲಿ ಮಳೆ ತೀವ್ರತೆ ಕಡಿಮೆಯಾಗುವ ಮುನ್ಸೂಚನೆ ಇದೆ ಎಂದು ಹೇಳಿದ್ದಾರೆ. And however, we are expecting widespread rainfall to continue, but the intensity has gone down like anything, and even then, for two more days, today as well as tomorrow, there is a possibility of isolated heavy rainfall activity. The Pradesh government has nere pidita Kerala rajyakke kendra sarkarada jotege vividha rajya sarkaragalu neravu prakatisive. ಮಹಾರಾಷ್ಟ್ರ ಸರ್ಕಾರ 20 ಕೋಟಿ ರೂಪಾಯಿ, ಹರಿಯಾಣ 10 ಕೋಟಿ, ಜಾರ್ಖಂಡ್ 5 ಕೋಟಿ, ಉತ್ತರ ಪ್ರದೇಶ 15 ಕೋಟಿ, ಛತ್ತೀಸ್ಗಢ 7 ಕೋಟಿ ಮೌಲ್ಯದ ಅಕ್ಕಿ ಹಾಗೂ 3 ಕೋಟಿ ರೂಪಾಯಿ, ಮಧ್ಯಪ್ರದೇಶ 10 ಕೋಟಿ, ರಾಜಸ್ಥಾನ 10 ಕೋಟಿ, ಒಡಿಶಾ 5 ಕೋಟಿ, ಪಂಜಾಬ್ 10 ಕೋಟಿ, ತೆಲಂಗಾಣ 25 ಕೋಟಿ, ದೆಹಲಿ 10 ಕೋಟಿ ರೂಪಾಯಿ ಹಣಕಾಸು ನೆರವು ಪ್ರಕಟಿಸಿದೆ. ಈ ನಡುವೆ ಕೇರಳದಲ್ಲಿ ಉಂಟಾಗಿರುವ ಅತಿವೃಷ್ಟಿ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಗ್ಗೂಡಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಎನ್ಡಿಆರ್ಎಫ್ ಹಾಗೂ ಇನ್ನಿತರ ಕೇಂದ್ರೀಯ ಪಡೆಗಳು ಹಾಗೂ ಸರ್ಕಾರಿ ಅಧಿಕಾರಿಗಳು ನಡೆಸುತ್ತಿರುವ ಕಾರ್ಯವನ್ನು ಅವರು ಪ್ರಶಂಸಿಸಿದ್ದಾರೆ. ಕೇರಳ ರಾಜ್ಯಪಾಲ ಹಾಗೂ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ನೆರೆ ಪರಿಸ್ಥಿತಿಯ ಮಾಹಿತಿ ಪಡೆದುಕೊಂಡಿರುವ ರಾಷ್ಟ್ರಪತಿ, ಕೇರಳದ ಜತೆ ದೇಶದ ಜನತೆ ಬೆಂಬಲವಾಗಿ ನಿಂತಿದೆ ಎಂದು ರಾಜ್ಯದ ಜನತೆಗೆ ಭರವಸೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಭೋವಿ ಸಂಘದ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಆದಿಚುಂಚನಗಿರಿ ಶಾಖಾ ಮಠದ ಸೌಮ್ಯನಾಥ ಸ್ವಾಮೀಜಿ, ಸಂಘದ ಅಧ್ಯಕ್ಷ ನಿವೃತ್ತ ಐಎಎಸ್ ಅಧಿಕಾರಿ ಎಸ್ಎಲ್ ಗಂಗಾಧರಪ್ಪ, ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಉಪಸ್ಥಿತರಿದ್ದರು. ವಿವಿಧ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಪುಸ್ತಕ ಬಿಡುಗಡೆ ಮಾಡಲಾಯಿತು. ಬಳಿಕ ವೆಂಕಟರಮಣಪ್ಪ ಶೈಕ್ಷಣಿಕ ಅಭಿವೃದ್ಧಿಯಿಂದ ಮಾತ್ರ ಸಮುದಾಯಗಳ ಅಭಿವೃದ್ಧಿ ಸಾಧ್ಯ, ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಬೇಕು, ಸ್ವತಂತ್ರ ಬದುಕು ಕಟ್ಟಿಕೊಳ್ಳಲು ಶಿಕ್ಷಣ ಅತಿ ಮುಖ್ಯ ಎಂಬುದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಎಂದು ಕಳೆದ 4 ವರ್ಷಗಳಿಂದ ಬರಗಾಲದಿಂದ ತತ್ತರಿಸಿರುವ ಕೊಪ್ಪಳ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಹಾತ್ಮಾ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಬಡ ಕೂಲಿ ಕಾರ್ಮಿಕರ ಜೀವನಕ್ಕೆ ಆಸರೆ ಒದಗಿಸುವಲ್ಲಿ ಯಶಸ್ವಿಯಾಗಿದೆ. ಕೊಪ್ಪಳ ಜಿಲ್ಲೆಯ ಅಳವಂಡಿ ಹೋಬಳಿ ಸೇರಿದಂತೆ ಒಣ ಬೇಸಾಯ ಪ್ರದೇಶದಲ್ಲಿ ಮುಂಗಾರು ಮಳೆ ಆಗದ ಹಿನ್ನೆಲೆಯಲ್ಲಿ ಇಲ್ಲಿಯ ಬಡ ಕೂಲಿ ಕಾರ್ಮಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನು ಮನಗಂಡ ಸ್ಥಳೀಯ ಅಳವಂಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಎನ್ಆರ್ಇಜಿ ಯೋಜನೆಯಡಿಯಲ್ಲಿ ಕೆರೆ ಹೂಳೆತ್ತುವ ಕೆಲಸ ಆರಂಭಿಸುವ ಮೂಲಕ ಸುಮಾರು 3,000 ಜನರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದೆ. ಕೆಲಸವಿಲ್ಲದೆ ವಲಸೆ ಹೋಗಲು ತಯಾರಿ ನಡೆಸಿದ್ದ ಬಡ ಕೂಲಿ ಕಾರ್ಮಿಕರಿಗೆ ಮಹಾತ್ಮಾ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಸಿಕ್ಕಿದ್ದು ಸಂತಸ ತಂದಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಲಕ್ಷ್ಮವ್ವ. ಮಹಿಳೆಯರು ಎಂಬ ಭೇದಭಾವವಿಲ್ಲದೆ ಸಮಾನ ವೇತನ ನೀಡಲಾಗುತ್ತಿದೆ, ಕೇಂದ್ರ ಸರ್ಕಾರದ ಈ ಯೋಜನೆ ತಮಗೆ ಜೀವನಾಧಾರವಾಗಿದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ತಾಂತ್ರಿಕ ಸಹಾಯಕ ಅಭಿಯಂತರ ಸಂಗಮೇಶ್, ಈ ಹಿಂದೆ ಕೆಲಸವಿಲ್ಲದೆ ವಲಸೆ ಹೋದ ಉದಾಹರಣೆ ಇದೆ, ಆದರೆ ಎನ್ಆರ್ಇಜಿ ಯೋಜನೆಯಿಂದಾಗಿ ಬಡ ಕೂಲಿ ಕಾರ್ಮಿಕರು ಈಗ ಇಲ್ಲಿಯೇ ಕೆಲಸ ಮಾಡುವಂತಾಗಿದೆ ಎಂದರು. ಇಲ್ಲಿರೋದ್ರಿಂದ ಕೆರೆ ಉಳಿತದ್ರಿಂದ 500-600 ಜನ ಲೇಬರ್ಸ್ ಒಂದ್ ಕಡೆನೆ ಕೆಲಸ ಮಾಡಬಹುದು. ಒಂದು ಇನ್ನೊಂದು ನೀರಿನ ಪ್ರಮಾಣದಲ್ಲಿ ಜಾಸ್ತಿ ನಿಂತಿದೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನದಿಂದ ಪ್ರೇರಿತರಾದ ಯುವಜನರು ಉತ್ತಮ ಪಾತ್ರರಾಗಿದ್ದಾರೆ.
ಕುಮಟಾದ ಯುವ ಬ್ರಿಗೇಡ್ ಹಾಗೂ ಸೋದರಿ ನಿವೇದಿತ ಪ್ರತಿಷ್ಠಾನದ ಸದಸ್ಯರು ರಾಷ್ಟೀಯ ಹೆದ್ದಾರಿಯ ಸೇತುವೆಯ ಪಕ್ಕದ ಕಾಂಡ್ಲಾ ತೋಪಿನಲ್ಲಿ ಎಸೆಯುವ ತ್ಯಾಜ್ಯವನ್ನು ಕೇವಲ 16 ವಾರಗಳಲ್ಲಿ ಸ್ವಚ್ಛಗೊಳಿಸುತ್ತಿದ್ದಾರೆ. ಅಲ್ಲದೆ ತ್ಯಾಜ್ಯವನ್ನು ಎಸೆಯದಂತೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಯುವ ಬ್ರಿಗೇಡ್ನ ಜಿಲ್ಲಾ ಸಂಚಾಲಕ ಅಣ್ಣಪ್ಪ. ತ್ಯಾಜ್ಯ ಎಸೆಯದಂತೆ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ. ಈವರೆಗೆ 25 ಟನ್ಗಳಷ್ಟು ತ್ಯಾಜ್ಯವನ್ನು ತೆಗೆಯಲಾಗಿದೆ ಎಂದರು. ಆದರೂ ಇಲ್ಲಿ ತನಕ ನಮ್ಮ ಜನಗಳಿಗೆ ಬುದ್ಧಿನೇ ಬಂದಿಲ್ಲ, ಇನ್ನೂ ಕಸ ಎಸೆತಾ ಇದ್ದಾರೆ. ತುಂಬಾ ಬೇಜಾರಾಗ್ತಿದೆ. ಸೋದರಿ ನಿವೇದಿತ ಪ್ರತಿಷ್ಠಾನದ ಜಿಲ್ಲಾ ಸಂಚಾಲಕಿ ಜ್ಯೋತಿ ರಾಜ್ಯಾದ್ಯಂತ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದು ಪ್ಲಾಸ್ಟಿಕ್ ಬಳಸದಂತೆ ಜನರಲ್ಲಿ ತಿಳಿ ಹೇಳುವ ಕೆಲಸವನ್ನು ಮಾಡುತ್ತಿದ್ದೇವೆ ಎಂದು ಹೇಳಿದರು. ಸಂಘಟನೆಯಾಗಿ ಎಲ್ಲ ರಾಜ್ಯಗಳ ಕಡೆ ಎಲ್ಲ ಅಂದ್ರೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ಕೆಲಸಗಳು ನಡೀತಾ ಇದೆ. ಪ್ಲೀಸ್ ಪ್ಲಾಸ್ಟಿಕ್ ಉಪಯೋಗಿಸೋದನ್ನ ಕಡಿಮೆ ಮಾಡಿ ಅಂತ. ಜೀವ ಸಂಕುಲಕ್ಕೆ ಇದು ಹಾನಿಕಾರಕ. ನಮ್ಮ ಮಾನ್ಯ ಪ್ರಧಾನಮಂತ್ರಿ ಯುವ ಬ್ರಿಗೇಡ್ನ ತಾಲೂಕು ಸಂಚಾಲಕ ಲಕ್ಷ್ಮೀಕಾಂತ್, ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಪರಿಕಲ್ಪನೆ ನಾವೆಲ್ಲ ಈ ಕೆಲಸ ಮಾಡಲು ಪ್ರೇರಣೆಯಾಗಿದೆ ಎಂದು ತಿಳಿಸಿದರು. ಪ್ರತಿ ವಾರ ಕರೀತಿದ್ದಾರೆ, ಇವನು ಕರೆಗೆ ತುಂಬಾ ಜನ ಬರ್ತಾ ಇದ್ದಾರೆ. ಪ್ರತಿ ವಾರ ಬೇರೆ 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 ಯುವಕರು ಬರ್ತಾ ಇದ್ದಾರೆ. ಈ ಒಂದು ಕಲ್ಪನೆಗೆ ನೀವೆಲ್ಲ ಸಹಕಾರ ಕೊಟ್ಟರೆ ಊರು ಪ್ರತಿ ರಾಜ್ಯ ಕೂಡ ಸ್ವಚ್ಛವಾಗಿ ಇರುತ್ತೆ. ಈ ಪ್ರತಿ ರಾಜ್ಯ ಸ್ವಚ್ಛವಾಗಿದ್ರೆ ಇಡೀ ದೇಶವೇ ಸ್ವಚ್ಛವಾಗಿರುತ್ತೆ. ದೇಶ ಸ್ವಚ್ಛವಾಗಿದ್ರೆ ನಾವು ಆರೋಗ್ಯವಂತರಾಗಿ ಉತ್ತಮವಾದ ಜೀವನ ನಡೆಸಬಹುದು. ಈವರೆಗೆ ದುಬಾರಿ ಬೆಲೆಯುಳ್ಳ ಔಷಧಿ ಖರೀದಿ ಮಾಡಲು ಆಗದೆ ತೊಂದರೆಗೀಡಾಗಿದ್ದ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ವರವಾಗಿ ಪರಿಣಮಿಸಿದೆ. ದಾವಣಗೆರೆ ನಗರದಲ್ಲಿ 4 ಕಡೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದ್ದು ಮಾರುಕಟ್ಟೆಯಲ್ಲಿರುವ ಇತರೆ ಔಷಧಿ ಕಂಪನಿಗಳ ಬೆಲೆಗಿಂತ ಶೇಕಡ 70% ಕಡಿಮೆ ಬೆಲೆಯಲ್ಲಿ ಔಷಧಿ ಮಾರಾಟ ಮಾಡಲಾಗುತ್ತಿದೆ. ಉಳಿದ ಕಂಪನಿಗಳ ಔಷಧಿಗಿಂತ ಉತ್ತಮ ಗುಣಮಟ್ಟ ಹೊಂದಿದೆ. ಎಂಎಸ್ಐಎಲ್ ಸಂಸ್ಥೆ ಜನೌಷಧ ಕೇಂದ್ರಕ್ಕೆ 400 ಹೆಚ್ಚು ಕಂಪನಿಗಳ ಔಷಧಿಗಳನ್ನು ಪೂರೈಸುತ್ತಿದ್ದು ಮಧುಮೇಹ, ಕ್ಯಾನ್ಸರ್ ಸೇರಿದಂತೆ ಸಣ್ಣಪುಟ್ಟ ರೋಗಗಳಿಗೂ ಔಷಧಿಗಳು ಲಭ್ಯವಿದೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಮಾಲೀಕ ವಾಸಿಂ ಅಹಮದ್, ದಾವಣಗೆರೆಯಲ್ಲಿ 1 ವರ್ಷದ ಹಿಂದೆ ತಾವು ಜನೌಷಧಿ ಕೇಂದ್ರ ಆರಂಭಿಸಿದ್ದು ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಔಷಧಿ ಸಿಗುತ್ತಿರುವುದರಿಂದ ಜನರು ಸಹ ಖುಷಿಯಾಗಿದ್ದಾರೆ ಎಂದರು. ನಾವು ಸೋಷಿಯಲ್ ಮೀಡಿಯಾ ತ್ರೂ ಅವೇರ್ನೆಸ್ ಮಾಡ್ತಾ ಇದೀವಿ, ಹಳ್ಳಿಗಳಿಗೆಲ್ಲ ಪಾಂಪ್ಲೆಟ್ಸ್ ಹಾಕ್ತಾ ಇದೀವಿ, ಏರಿಯಾಗಳಿಗೆಲ್ಲ ಪಾಂಪ್ಲೆಟ್ಸ್ ಹಚ್ತಾ ಇದೀವಿ. ಇನ್ನು ಅವೇರ್ನೆಸ್ ಬೇಕಾಗಿದೆ. ಜನ ಇದರಿಂದ ಅನುಭವ ತುಂಬಾ ತಗೊಳ್ತಾ ಇದ್ದಾರೆ. ತುಂಬಾ ಇನ್ನೂ ಅನುಕೂಲ ಆಗುತ್ತೆ. ಇನ್ನೂ ಸ್ಟಾಕ್ ಎಲ್ಲ ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ. ಜನ ಸ್ವಲ್ಪ ಒಬ್ಬರಿಗೊಬ್ರು ಹೇಳ್ಕೊಂಡು ಅವೇರ್ನೆಸ್ ಮಾಡ್ತಾ ಇದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಮಾಲೀಕ ಕಿರಣ್, ಜನೌಷಧಿ ಕೇಂದ್ರದ ಬಗ್ಗೆ ಜನರಿಗೆ ಕ್ರಮೇಣವಾಗಿ ಮಹತ್ವ ಗೊತ್ತಾಗುತ್ತಿದ್ದು ಜನರು ಆಸಕ್ತಿಯಿಂದ ವಿಚಾರಿಸಿ ತಮಗೆ ಬೇಕಾದ ಔಷಧಿಗಳನ್ನು ಖರೀದಿಸುತ್ತಿದ್ದಾರೆ ಎಂದು ಹೇಳಿದರು. ಕಡಿಮೆ ಇದೆ ಅಂತೇಳಿ ಯಾರು ಅನ್ಯತೆ ಭಾವಿಸುತ್ತೆ. ಇದರಲ್ಲಿ ಅದೇ ಮೆಡಿಸಿನ್ ಇರುತ್ತೆ, ಅದೇ ಸೇಮ್ ಕಂಟೆಂಟ್ ಇರುತ್ತೆ, ಅದನ್ನು ತಗೊಂಡ್ಬಿಟ್ಟು ಅನುಕೂಲ ಮಾಡ್ಕೋಬೇಕಂತ ಹೇಳಿ. ಗ್ರಾಹಕ ನಿಜಗುಣ, ಜನರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಈ ಯೋಜನೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಹೇಳಿದರು. ಇನ್ನೂ ಕೆಲವು ಸಿಗ್ತಾ ಇಲ್ಲ, ಬಡವರಿಗೆ ತುಂಬಾ ಬೆಲೆ ಬಾಳಂತವು ಬೇರೆ ಕಡೆ ಕೊಂಡ್ಕೊಂಡು ಅವರು ನೋವನ್ನು ಅನುಭವಿಸ್ತಿದ್ದಾರೆ. ಅದನ್ನು ಸಹ ಈ ಯೋಜನೆ ತಂದ್ಬಿಟ್ಟು ಬಡವರಿಗೆ ಇನ್ನೂ ಹೆಲ್ಪ್ ಆಗಲಿಕ್ಕೆ ಸಹಾಯ ಆಗಲಿ ಅಂತೇಳಿ ನಾನು. ಮತ್ತೋರ್ವ ಗ್ರಾಹಕ ಕೆಪಿ ನಾಗಪ್ಪ, ಈ ಹಿಂದೆ ತಾವು ಖರೀದಿಸುತ್ತಿದ್ದ ಮಾತ್ರೆಗಳಿಗೆ ಮಾರುಕಟ್ಟೆಯಲ್ಲಿ 1,200 ರೂಪಾಯಿ ನೀಡಬೇಕಾಗುತ್ತಿತ್ತು. ಆದರೆ ಈಗ ಅದೇ ಮಾತ್ರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಕೇವಲ 300 ರೂಪಾಯಿಗಳಲ್ಲಿ ಸಿಗುತ್ತಿದೆ ಎಂದರು. ಮತ್ತೋರ್ವ ಗ್ರಾಹಕಿ ಯಶೋದಮ್ಮ, ಸಕ್ಕರೆ ಕಾಯಿಲೆಗೆ ಮಾತ್ರೆಗಳನ್ನು ಈ ಹಿಂದೆ 70 ರೂಪಾಯಿಗಳಿಗೆ ಖರೀದಿಸುತ್ತಿದ್ದೆ. ಆದರೆ ಈಗ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಕೇವಲ 7 ರೂಪಾಯಿಗಳಿಗೆ ಸಿಗುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಅದನ್ನು ಇಲ್ಲೇ ತಗೊಳ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಈ ಯೋಜನೆ ಮಾಡಿದ್ರೆ ತುಂಬಾ ಅನುಕೂಲ ಆಗಿದೆ ಬಡ ಜನರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ. ದಾವಣಗೆರೆ ಜಿಲ್ಲಾ ಆಸ್ಪತ್ರೆ ಅಧೀಕ್ಷಕಿ ಡಾಕ್ಟರ್ ನೀಲಾಂಬಿಕಾ,
ಪ್ರಸ್ತುತ ಜನೌಷಧಿ ಕೇಂದ್ರಗಳಲ್ಲಿ 300-400 ಕಂಪನಿಯ ಔಷಧಿಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ 24 ಗಂಟೆಯೂ ಸೇವೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಮಾರಿಷಸ್ನಲ್ಲಿಂದು ಪಾಣಿನಿ ಭಾಷಾ ಪ್ರಯೋಗಾಲಯ ಕೇಂದ್ರ ಉದ್ಘಾಟಿಸಿದರು. ಪೋರ್ಟ್ ಲೂಯಿಸ್ನಲ್ಲಿ ನಡೆಯುತ್ತಿರುವ ಹಿಂದಿ ಸಮ್ಮೇಳನದ ಎರಡನೇ ದಿನವಾದ ಇಂದು ಭಾರತ ಸರ್ಕಾರದ ಕೊಡುಗೆಯಾದ ಭಾಷಾ ಪ್ರಯೋಗಾಲಯಕ್ಕೆ ಚಾಲನೆ ನೀಡಿದರು. ಐಸಿಟಿ ವಿಧಾನದಲ್ಲಿ ಹಿಂದಿ ಕಲಿಕೆಗೆ ಈ ಪ್ರಯೋಗಾಲಯ ನೆರವು ಕಲ್ಪಿಸಲಿದೆ. ಮಾರಿಷಸ್ ಶಿಕ್ಷಣ ಸಚಿವೆ ಲೀಲಾವತಿ ದುಖೂನ್, ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಜನರಲ್ ವಿಕೆ ಸಿಂಗ್ ಮತ್ತಿತರ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಐದು ದಿನಗಳ ವಾರ್ಷಿಕ ಹಜ್ ಯಾತ್ರೆ ಇಂದಿನಿಂದ ಆರಂಭಗೊಂಡಿದೆ. ಜಗತ್ತಿನೆಲ್ಲೆಡೆಯಿಂದ ಸಮಾವೇಶಗೊಂಡಿರುವ ಲಕ್ಷಾಂತರ ಮುಸ್ಲಿಮರು ಪವಿತ್ರ ಮೆಕ್ಕಾ ನಗರದಿಂದ ಮಿನಾ ನಗರಕ್ಕೆ ಯಾತ್ರೆ ಆರಂಭಿಸಿದ್ದು, ಇಂದು ರಾತ್ರಿ ಅಲ್ಲಿ ವಾಸ್ತವ್ಯ ಹೂಡಿ ನಾಳೆ ಬೆಳಗ್ಗೆ ಅರಾಫತ್ ಪರ್ವತಕ್ಕೆ ತೆರಳಿ ಅಲ್ಲಿ ಪ್ರಮುಖ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಲಿದ್ದಾರೆ. ಈ ವರ್ಷ ಭಾರತದಿಂದ 1.75 ಲಕ್ಷ ಮುಸ್ಲಿಮರು ಹಜ್ ಯಾತ್ರೆ ಕೈಗೊಂಡಿದ್ದಾರೆ. ಮೊದಲ ಬಾರಿಗೆ 1,000ಕ್ಕೂ ಹೆಚ್ಚು ಮಹಿಳೆಯರು ಪುರುಷರ ರಕ್ಷಣೆ ಇಲ್ಲದೆ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಳೆದ ಗುರುವಾರ ನಿಧನರಾದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತಾಭಸ್ಮವನ್ನು ಹರಿದ್ವಾರದ ಗಂಗಾ ನದಿಯಲ್ಲಿ ಇಂದು ವಿಸರ್ಜಿಸಲಾಯಿತು. ವಾಜಪೇಯಿ ದತ್ತುಪುತ್ರಿ ನಮಿತಾ ಚಿತಾಭಸ್ಮವನ್ನು ಹರ್ಕಿ ಪೌರಿ ಬಳಿ ಗಂಗಾ ನದಿಗೆ ವಿಸರ್ಜಿಸಿದರು. ಈ ಸಂದರ್ಭದಲ್ಲಿ ಮೊಮ್ಮಗಳು ನಿಹಾರಿಕಾ, ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ, ಉತ್ತರಾಖಂಡ್ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ವಾಜಪೇಯಿ ಅಸ್ಥಿ ಕಳಶಯಾತ್ರೆ ಹರಿದ್ವಾರದ ಪನ್ನಾಲಾಲ್ ಮುನಿಸಿಪಲ್ ಇಂಟರ್ ಕಾಲೇಜಿನಿಂದ ಆರಂಭಗೊಂಡು ಹರ್ಕಿಪೌರಿ ಪ್ರವೇಶಿಸಿತು. ದೆಹಲಿಯ ರಾಷ್ಟಪತಿ ಭವನದಲ್ಲಿಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ದಿವಂಗತ ಮಾಜಿ ರಾಷ್ಟಪತಿ ಶಂಕರ್ ದಯಾಳ್ ಶರ್ಮಾ ಜನ್ಮದಿನದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಶಂಕರ್ ದಯಾಳ್ ಶರ್ಮಾ ದೇಶದ 9ನೇ ರಾಷ್ಟಪತಿಯಾಗಿ 1992ರಿಂದ 1997ರವರೆಗೆ ಸೇವೆ ಸಲ್ಲಿಸಿದ್ದರು. ಇದಕ್ಕೂ ಮುನ್ನ ಅವರು 8ನೇ ಉಪರಾಷ್ಟಪತಿಯಾಗಿಯೂ ಕಾರ್ಯನಿರ್ವಹಿಸಿದ್ದರು. ಪುಣೆಯ ನ್ಯಾಯಾಲಯವೊಂದು ವಿಚಾರವಾದಿ ನರೇಂದ್ರ ದಾಭೋಲ್ಕರ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಸಚಿನ್ ಪ್ರಕಾಶ್ ರಾವ್ ಅಂದುರೆಯನ್ನು ಆಗಸ್ಟ್ 26ರವರೆಗೆ ಸಿಬಿಐ ವಶಕ್ಕೆ ಒಪ್ಪಿಸಿದೆ. ಸಚಿನ್ ಪ್ರಕಾಶ್ ರಾವ್ ಅಂದುರೆಯನ್ನು ಸಿಬಿಐ ಶನಿವಾರ ಸಂಜೆ ಮಹಾರಾಷ್ಟದ ಔರಂಗಾಬಾದ್ನಲ್ಲಿ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿತ್ತು. ಪುಣೆಯಲ್ಲಿ ಬೆಳಗಿನ ವಾಯು ವಿಹಾರದಲ್ಲಿದ್ದ ದಾಭೋಲ್ಕರ್ ಅವರನ್ನು 2013ರ ಆಗಸ್ಟ್ನಲ್ಲಿ ಹತ್ಯೆ ನಡೆಸಿದ ಕೃತ್ಯದಲ್ಲಿ ಅಂದುರೆ ಗುಂಡು ಹಾರಿಸಿದವರ ಪೈಕಿ ಒಬ್ಬ ಎಂದು ನಂಬಲಾಗಿದೆ. ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ನಡೆಯುತ್ತಿರುವ 18ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಮೊದಲ ದಿನ ಭಾರತ 1 ಚಿನ್ನ ಮತ್ತು 1 ಕಂಚಿನ ಪದಕದೊಂದಿಗೆ ತನ್ನ ಅಭಿಯಾನ ಆರಂಭಿಸಿದೆ. 65 ಕೆಜಿ ವಿಭಾಗದ ಕುಸ್ತಿಯಲ್ಲಿ ಭಾರತದ ಬಜರಂಗ್ ಪೂನಿಯಾ ಚಿನ್ನದ ಪದಕ ಗೆದ್ದರು. ಜಪಾನ್ ಕುಸ್ತಿಪಟುವಿನ ವಿರುದ್ಧ ಪೂನಿಯಾ ವಿಕ್ರಮ ಮೆರೆದರು. ಮಿಶ್ರ ಏರ್ ರೈಫಲ್ಸ್ ವಿಭಾಗದಲ್ಲಿ ಅಪೂರ್ವಿ ಚಂಡೇಲಾ ರವಿಕುಮಾರ್ ಜೋಡಿ ಕಂಚಿನ ಪದಕ ಗೆದ್ದಿದೆ. 10 ಮೀಟರ್ ಏರ್ ರೈಫಲ್ಸ್ ವಿಭಾಗದಲ್ಲಿ ಈ ಜೋಡಿ ಭಾರತಕ್ಕೆ ಪದಕ ತಂದುಕೊಟ್ಟಿದೆ. ಭಾರತದ ಮಹಿಳಾ ಕಬಡ್ಡಿ ತಂಡ ಸಹ ಮೊದಲ ಗೆಲುವು ದಾಖಲಿಸಿದೆ. ಜಪಾನ್ ತಂಡವನ್ನು 43-12 ಅಂಕಗಳಿಂದ ಮಣಿಸಿದ ಭಾರತ ತಂಡ ಗೆಲುವು ಸಾಧಿಸಿದೆ. ಭಾರತೀಯ ಪುರುಷರ ಕಬಡ್ಡಿ ತಂಡ ಬಾಂಗ್ಲಾದೇಶವನ್ನು ಮಣಿಸಿ ಗೆಲುವು ಸಾಧಿಸಿದೆ. ಪದಕ ಪಟ್ಟಿಯಲ್ಲಿ ಚೈನಾ 7 ಚಿನ್ನ 5 ಬೆಳ್ಳಿ 4 ಕಂಚು ಪದಕ ಪಡೆದುಕೊಂಡು ಮೊದಲ ಸ್ಥಾನದಲ್ಲಿದ್ದರೆ ಜಪಾನ್ 3 ಚಿನ್ನ 6 ಬೆಳ್ಳಿ 4 ಕಂಚಿನೊಂದಿಗೆ ಎರಡನೇ ಸ್ಥಾನದಲ್ಲಿದೆ. 1 ಚಿನ್ನ ಹಾಗೂ 1 ಕಂಚು ಪದಕ ಪಡೆದಿರುವ ಭಾರತ 7ನೇ ಸ್ಥಾನದಲ್ಲಿದೆ.
ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವೆ ನಾಟಿಂಗ್ಹ್ಯಾಮ್ನಲ್ಲಿ ಮೂರನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಎರಡನೇ ದಿನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 329 ರನ್ಗಳಿಗೆ ಆಲ್ ಔಟ್ ಆಗಿದೆ. ಭಾರತದ ಪರ ತಂಡದ ನಾಯಕ ವಿರಾಟ್ ಕೊಹ್ಲಿ 97 ರನ್, ಅಜಿಂಕ್ಯ ರಹಾನೆ 81 ರನ್ ಗಳಿಸಿದರು. ಇಂಗ್ಲೆಂಡ್ ಪರ ಜೆಎಂ ಆಂಡರ್ಸನ್, ಬ್ರಾಡ್ ಹಾಗೂ ವಾಕೇಸ್ ತಲಾ 3 ವಿಕೆಟ್ ಪಡೆದರು. ಮೊದಲ ಇನ್ನಿಂಗ್ಸ್ ಆರಂಭಿಸಿದ ಇಂಗ್ಲೆಂಡ್ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿ ರನ್ ಗಳಿಸಲು ಪರದಾಡಿತು. ಭಾರತದ ಪರ ಹಾರ್ದಿಕ್ ಪಾಂಡ್ಯ 5 ವಿಕೆಟ್ ಗಳಿಸಿ ಇಂಗ್ಲೆಂಡ್ನ ಕುಸಿತಕ್ಕೆ ಕಾರಣರಾದರು. ಇಂಗ್ಲೆಂಡ್ ಪರ ಆರಂಭಿಕ ಆಟಗಾರ ಕುಕ್ 29, ಜೆನ್ನಿಂಗ್ಸ್ 20 ರನ್ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿವೃಷ್ಟಿ ಪೀಡಿತ ಕೊಡಗಿನಲ್ಲಿ ಮುಖ್ಯಮಂತ್ರಿ ವೈಮಾನಿಕ ಸಮೀಕ್ಷೆ, ಮಡಿಕೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಪರಿಸ್ಥಿತಿ ಪರಾಮರ್ಶೆ, ಸಂತ್ರಸ್ತರಿಗೆ ತುರ್ತು ಪರಿಹಾರ. ನೆರೆ ಪೀಡಿತ ಜಿಲ್ಲೆಗಳ ಸ್ಥಿತಿಗತಿ ಕುರಿತು ಕೇಂದ್ರ ಗೃಹ ಭೂ ಸಾರಿಗೆ ಸಚಿವರಿಗೆ ವರದಿ, ಹೆಚ್ಚಿನ ಅನುದಾನಕ್ಕೆ ಮನವಿ ಡಿವಿ ಸದಾನಂದಗೌಡ. ಪ್ರವಾಹ ಪೀಡಿತ ಕೇರಳದಲ್ಲಿ ಸೇನಾಪಡೆಗಳಿಂದ ಸಂತ್ರಸ್ತರ ರಕ್ಷಣೆ, ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಜೊತೆ ರಾಷ್ಟಪತಿ ಮಾತುಕತೆ. ಹಾಗೂ 18ನೇ ಏಷ್ಯಾ ಕ್ರೀಡಾಕೂಟ, ಭಾರತಕ್ಕೆ ಕುಸ್ತಿಯಲ್ಲಿ ಮೊದಲ ಚಿನ್ನ, ಕಂಚುಗೆದ್ದ ಗುರಿಕಾರರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.